हाय फ्रेंड्स, वेलकम टू कैडनेस्ट। आई एम सुरेश। एक्सेल अल्ली इवत्तिन वीडियोदल्लि नेक्स्ट लॉजिकल फंक्शन अल्ली इफ मत्ते आर अन्नोदु हेगे यूज मड्तीवि अंत हेळ्ता इद्दीनि। अदर जोतेगे निमगे बरी आंड फंक्शन यूज माडोदु हेगे हागे आर फंक्शन यूज माडोदु हेगे अंत कूड हेळ्ता होग्तीनि। सो इल्ली इफ आर अंत बंदाग नमगे इल्ली प्रेसेंट इरो डेटा बर्तिदे, आ वैल्यू इल्ली मैच आग्ता इद्रे नमगे इल्ली ओंद मैच आग्लिल्ल अंद्रे फाल्स अंत बरुत्ते अंत हेळ्तीवि। इल्ली नंबर आफ् वैल्यू मेले ओंद वैल्यू मैच आग्ता इद्रे नमगे एक्साक्ट ट्रू अंत तगळुत्ते, अथवा एरडु वैल्यू मैच आग्ता इद्रे ट्रू तगळुत्ते। हेगे यूज माड्तीवि अंत नोडोदाद्रे इज इक्वल आईएफ इफ ओपन द ब्राकेट आर ओपन द ब्राकेट। सो एरडु लॉजिकल फंक्षन इफ मत्ते आर अन्नोदु एरडु जोतेगे तगोता इदीनि। ओपन ब्राकेट एरडु ओपन आगिदे। सो ईग नानु लॉजिकल वन लॉजिकल टू आता नंबर आफ् टेक्स्ट नीवु आड् माड्ता होगबहुदु। सो अदरल्लि नानु मोदलिगे तगोता इरोदु सी टू ग्रेटर देन ईक्वल टू एनु हेळ्ता इदीनि, अल्लि कूड 2000 वैल्यू मैच आगबेकु अंत हेळ्ता इदीनि कामन। अगेन डेट आफ् बर्त ऐनिदे डी टू, अल्लू कूड ग्रेटर देन ईक्वल टू 2000 मैच, ಅಂದ್ರೆ ಎರಡು ವ್ಯಾಲ್ಯೂಲಿ 2000 ವ್ಯಾಲ್ಯೂ ಮ್ಯಾಚ್ ಆಗ್ತಾ ಇದ್ರೆ ನನಗೆ ಅದು ಟ್ರೂ ಬರುತ್ತೆ ಅಥವಾ ಇಲ್ಲಾಂದರೆ ಫಾಲ್ಸ್ ಬರಬೇಕು ಅನ್ನೋದು ಇಫ್ ಆ್ಯಂಡ್ ಅಲ್ಲಿ ನೋಡಿದ್ವಿ. ಇಲ್ಲಿ ಎರಡರಲ್ಲಿ ಒಂದು ವ್ಯಾಲ್ಯೂ ಮ್ಯಾಚ್ ಆದರೂ ಸಾಕು ನಿಮ್ಗೆ ಆಟೋಮೆಟಿಕ್ಲಿ ಟ್ರೂ ತಗೊಳುತ್ತೆ, ಒಂದು ಎರಡು ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಮಾತ್ರ ಫಾಲ್ಸ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಕ್ಲೋಸ್ ಬ್ರಾಕೆಟ್ ಕಾಮ, ಸೊ ಡಬಲ್ ಕೋಟ್ ಟ್ರೂ. ಸೊ ನಿಮ್ಗೆ ಏನಾಗುತ್ತೆ ಟ್ರೂ ಅನ್ನೋದು ಬೇಕಂದ್ರೆ ಹಿಂಗೆ ಫಾರ್ ಟ್ರೂ ಆರ್ ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ಕರೆಕ್ಟ್ ಆರ್ ಇನ್ಕರೆಕ್ಟ್ ಈ ಥರ ನಾವು ಏನು ಬೇಕಾದ್ರೂ ನಂಬರ್ಸ್ನ ನಾವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೋದು ಕ್ಲೋಸ್ ಬ್ರಾಕೆಟ್. ಓಕೆ, ಈ ಥರ ನಿಮ್ಗೆ ಯೂಸ್ ಮಾಡ್ತಾ ಹೋಗ್ತಾರೆ. ಈಕ್ವಲ್ಸ್ ಇಫ್ ಓಪನ್ ದ ಬ್ರಾಕೆಟ್ ಆರ್ ಓಪನ್ ಬ್ರಾಕೆಟ್ ಸಿ ಟು, ಸಿ ಟು ಅನ್ನೋದು ಅಲ್ಲಿರುತ್ತೆ ನಮ್ಮ ಪ್ರೆಸೆಂಟ್ ಇಯರ್ ಏನಿದೆ ಅದು ಸೆಲೆಕ್ಟ್ ಮಾಡಿದ್ದೀನಿ. ಗ್ರೇಟರ್ ದೆನ್ ಈಕ್ವಲ್ ಟು 2000, ಆ ಥರ ನಿಮ್ಗೆ ಲೆಸ್ ದೆನ್ ಈಕ್ವಲ್ಸ್ ಆ ಥರ ನಂಬರ್ ವ್ಯಾಲ್ಯೂ ಹಾಕೋಬೋದು. ಸೊ ನೆಕ್ಸ್ಟ್ ಡಿ ಟು ಗ್ರೇಟರ್ ದೆನ್ ಈಕ್ವಲ್ ಟು 2000, ಎರಡು ವ್ಯಾಲ್ಯೂ ಒಂದೇ ಈಕ್ವಲ್ 2000 ಮ್ಯಾಚ್ ಆಗ್ತಾ ಇದ್ರೆ ಟ್ರೂ ಆರ್ ಫಾಲ್ಸ್ ಅಂತ ನೋಡಿದ್ವಿ ಇಫ್ ಆ್ಯಂಡಲ್ಲಿ. ಇಫ್ ಆರ್ ಅಲ್ಲಿ ಅದೇ ಥರ ನೀವು ಏನು ಯೂಸ್ ಮಾಡ್ಬೋದು ಅಂದರೆ ನಂಬರ್ ಆಫ್ ವ್ಯಾಲ್ಯೂಲಿ ಎರಡು ವ್ಯಾಲ್ಯೂಲಿ ಒಂದು ವ್ಯಾಲ್ಯೂ ಮ್ಯಾಚ್ ಆಗ್ತಾ ಇದ್ರೆ ನಿಮಗೆ ಟ್ರೂ ಬರುತ್ತೆ, ಒಂದು ವ್ಯಾಲ್ಯೂ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಇಸ್ ಅ ಫಾಲ್ಸ್ ಬರುತ್ತೆ. ಸೊ ನೋಡಿ ಇದ್ರಲ್ಲಿ ಮ್ಯಾಚ್ ಆಗ್ತಾ ಇದೆ ಫಸ್ಟ್ ವ್ಯಾಲ್ಯೂಲಿ, ಸೆಕೆಂಡ್ ವ್ಯಾಲ್ಯೂ ಕೂಡ ಡ್ರ್ಯಾಗ್ ಮಾಡ್ತಾ ಇದ್ದೀನಿ, ಎರಡು ಟ್ರೂ ಟ್ರೂನೇ ಬರ್ತದೆ. ಯಾಕೆಂದರೆ ಇಲ್ಲಿ 2000 ಎಬೋವ್ ಇದೆ ಮ್ಯಾಚ್ ಆಗ್ತಾ ಇದೆ, ಇಲ್ಲಿ ಮ್ಯಾಚ್ ಆಗಿಲ್ಲ ಬಟ್ ಟ್ರೂ ಆಗುತ್ತೆ. ಇಲ್ಲಿ ಎರಡು ವ್ಯಾಲ್ಯೂ ಮ್ಯಾಚ್ ಆಗ್ತದೆ ಇದು ಕೂಡ ಟ್ರೂ ಆಗ್ತದೆ. ಬಿಫೋರ್ ಅಲ್ಲಿ ನಿಮ್ಗೆ ಇತ್ತಲ್ಲ ಅಂದರೆ ಫಾಲ್ಸ್ ಬರುತ್ತೆ ಅಂತ, ಆ ಥರ ನಿಮಗೆ ಫಾಲ್ಸ್ ಬಂದಿದೆ ಆ ವಿಡಿಯೋ ಇನ್ನೂ ನೀವು ನೋಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೂಡ ನೋಡ್ಬೋದು. ಸೊ ನೆಕ್ಸ್ಟ್ ಆ ಥರ ನಿಮಗೆ ವ್ಯಾಲ್ಯೂಗಳನ್ನ ಆಗ್ತಾ ಹೋಗ್ತೀವಿ ಅಂದರೆ ನಾವು ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡಿರ್ತೀವಿ, ಏನು ನಂಬರ್ಸ್ ಕೊಟ್ಟಿರ್ತೀವಿ, ಆ ವ್ಯಾಲ್ಯೂಲಿ ಒನ್ ವ್ಯಾಲ್ಯೂ ನಂಬರ್ ಆಫ್ ಲಾಜಿಕಲ್ ಫಂಕ್ಷನ್ ಎಷ್ಟು ಆ್ಯಡ್ ಮಾಡ್ತಾರೆ, ಸೆಲ್ಸ್ ರೆಫರೆನ್ಸ್ ಸಿ ಟು ಡಿ ಟು ಇ ಟು ಎಫ್ ಟು ಜಿ ಟು, ಅದರಲ್ಲಿ ಒನ್ ವ್ಯಾಲ್ಯೂ ಮ್ಯಾಚ್ ಆಗ್ತಾ ಇದ್ರೆ ಟ್ರೂ ತಗೊಳತ್ತೆ, ಎರಡು ವ್ಯಾಲ್ಯೂ ಮ್ಯಾಚ್ ಎಷ್ಟು ವ್ಯಾಲ್ಯೂ ಕೊಟ್ಟಿರ್ತಾರೆ ಅಷ್ಟು ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಮಾತ್ರ ಫಾಲ್ಸ್ ಬರುತ್ತೆ, ಇಲ್ಲ ಅಂದರೆ ಎಲ್ಲ ಟ್ರೂ ಟ್ರೂ ಅಂತ ಕಾಣಿರುತ್ತೆ. ಸೊ ನೆಕ್ಸ್ಟ್ ಅದೇ ಥರ ನಾವು ಆ್ಯಂಡ್ ಆ್ಯಂಡ್ ಅನ್ನೋ ಫಂಕ್ಷನ್ ಯೂಸ್ ಮಾಡಿದ್ರೆ ಹೇಗೆ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಇಸ್ ಈಕ್ವಲ್ ಟು ಆ್ಯಂಡ್ ಓಪನ್ ದ ಬ್ರ್ಯಾಕೆಟ್ಸ್. ಇಲ್ಲಿ ನಮಗೆ ಲಾಜಿಕಲ್ ಒನ್ ಲಾಜಿಕಲ್ ಟು ಲಾಜಿಕಲ್ ತ್ರೀ ಆ ಥರ ಕೂಡ ಇಲ್ಲೂ ಕೂಡ ಆ್ಯಡ್ ಮಾಡ್ತಾ ಹೋಗ್ಬೋದು ಇಸ್ ವ್ಯಾಲ್ಯೂಸ್ ಮೇಲೆ. ನಾನು ಜಸ್ಟ್ ಒಂದು ನಂಬರ್ಸ್ ಅಥವಾ ನೇಮ್ ಮೇಲೆ ಹೋಗ್ತದೆ. ಮ್ಯಾಕ್ಸಿಮಮ್ ಈಗ ನಾನು ಯಾವುದ್ರ ಮೇಲೆ ಹೋಗ್ತದೆ ಅಂದರೆ ಬಿ ಟು, ಅಂದರೆ ಈಗ ರಾಮನ ಹೆಸರೇನಿದೆ ಬಿ ಟು ಅಲ್ಲಿದೆ, ಅಲ್ಲಿ ಈಕ್ವಲ್ ಟು ಮ್ಯಾಚ್ ಆಗಬೇಕು ಯಾವುದಕ್ಕೆ, ರಾಮ್ ಹೆಸರಿಗೆ ಮ್ಯಾಚ್ ಆಗ್ತಾಯಿದೆಯಾ ಅಂತ ನೋಡ್ತಾ ಇದ್ದೀನಿ. ಅಂದರೆ ಎಕ್ಸಾಕ್ಟ್ ರಾಮ್ ಅಂತಲೇ ಕೊಟ್ಟರೆ ಆ ನೇಮ್ ಮ್ಯಾಚ್ ಆಗ್ತಾ ಇರುತ್ತೆ, ಅದು ಬಿಟ್ಟು ಬೇರೆ ನೇಮ್ ಕೊಟ್ಟರೆ ಮ್ಯಾಚ್ ಆಗ್ತಾ ಇರಲ್ಲ ಅವಾಗ ಫಾಲ್ಸ್ ಅಂತ ಬರುತ್ತೆ. ಮ್ಯಾಚ್ ಆಗ್ತಾ ಇರೋ ನೇಮ್ ಎಲ್ಲ ಟ್ರೂ ಆಗುತ್ತೆ, ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಫಾಲ್ಸ್. ಅದೇ ಥರ ನೀವು ಏಜ್ ನಂಬರ್ಸ್ ಏನು ಬೇಕಾದ್ರೂ ವ್ಯಾಲ್ಯೂ ತಗೋಬೋದು. ಸೊ ಎಂಟರ್ ಕೊಡ್ತಾ ಇದ್ದೀನಿ ಟ್ರೂ. ನೆಕ್ಸ್ಟ್ ಇದನ್ನೇ ನಾನು ಡ್ರ್ಯಾಗ್ ಮಾಡಿದಾಗ ಅದೇ ಸೇಮ್ ನೇಮ್ ನೆಕ್ಸ್ಟ್ ರೆಫರೆನ್ಸ್ ಚೇಂಜ್ ಆಗುತ್ತೆ, ಅದು ಸಿ ಬಿ ಟು ಇದ್ದು ಬಿ ತ್ರೀ ಆಗಿರುತ್ತೆ ಅಥವಾ ಎ ಟು ಇರೋದು ಎ ತ್ರೀ ಆಗಿರುತ್ತೆ. ಆ ಥರ ಆದಾಗ ನಮ್ಗೆ ಏನಾಗಿರುತ್ತೆ ಅದು ಆನ್ಸರ್ ಫಾಲ್ಸ್ ಬರುತ್ತೆ. ಯಾಕೆಂದರೆ ಇಲ್ಲಿ ರಾಮ್ ಹೆಸರು ಮ್ಯಾಚ್ ಆಗ್ತಾ ಇತ್ತು, ಇಲ್ಲಿ ರಾಮ್ ಹೆಸರು ಮ್ಯಾಚ್ ಆಗ್ತಾಯಿಲ್ಲ ಯಾಕೆಂದರೆ ಇಲ್ಲಿ ಕಿರಣ್ ಹೆಸರಿದೆ ಹಾಗಾಗಿ ಅದು ಮ್ಯಾಚ್ ಇಲ್ಲ, ಆವಾಗ ಫಾಲ್ಸ್ ಅನ್ನೋದು ಬರುತ್ತೆ. ಸೇಮ್ ಅದೇ ಥರ ಹಾರ್ ಅನ್ನೋ ಫಂಕ್ಷನ್ ಯೂಸ್ ಮಾಡ್ಬೋದು. ಇಸ್ ಈಕ್ವಲ್ ಆರ್ ಓಪನ್ ದ ಬ್ರ್ಯಾಕೆಟ್ಸ್. ಸೊ ನಾನು ಇದು ಒಂದು ಏಜ್ ಕಾಲಮ್, ಈ ಕಾಲಮಲ್ಲಿ ಏನಿದೆ ಇಸ್ ಎ ಟು ಈಕ್ವಲ್ ಟು 34, ಅಂದರೆ ನಾನು ಗ್ರೇಟರ್ ದೆನ್ ಕೊಡ್ತಲ್ಲ, ಓನ್ಲಿ ಈಕ್ವಲ್ 34 ನಂಬರ್ಗೆ ಮ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಕ್ಲೋಸ್ ಬ್ರಾಕೆಟ್ ಎಂಟರ್. ಸೊ ಅವಾಗ ಏನಾಗುತ್ತೆ ನಮಗೆ ಈ ಟು ಅನ್ನೋದು 34 ಬಿಟ್ಟು ಅದು ಎಲ್ಲೆಲ್ಲಿ ಇರುತ್ತೆ 34 ಅನ್ನೋ ನಂಬರ್ಸ್ ಅಲ್ಲೆಲ್ಲ ನಿಮಗೆ ಟ್ರೂ ಬರುತ್ತೆ, 34 ಇಲ್ಲ ಅಂತ ಅಂದರೆ ಫಾಲ್ಸ್ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ 34 ಅನ್ನೋದು ಟ್ರೂ ಮ್ಯಾಚ್ ಆಗಿದೆ, ನೆಕ್ಸ್ಟ್ ಒನ್ ಸೆಲ್ಸ್ ಫಾಲ್ಸ್ ಆಗಿದೆ ಯಾಕೆಂದರೆ ಇಲ್ಲಿ 6 ನಂಬರ್ ಇದೆ. ನೆಕ್ಸ್ಟ್ ಅದೇ ಥರ ನಂಬರ್ಸ್ ಹಾಕಿದಾಗ ನೀವು ಎಲ್ಲೆಲ್ಲಿ 34 ನಂಬರ್ ಇರುತ್ತೋ ಅಲ್ಲೆಲ್ಲ ಮ್ಯಾಚ್, ಆ ಥರ ಲೆಸ್ ದೆನ್ ಈಕ್ವಲ್ಸ್ ಗ್ರೇಟರ್ ದೆನ್ ಈಕ್ವಲ್ಸ್ ಆ ಥರ ನೀವು ಏನು ಬೇಕಾದ್ರೂ ನಂಬರ್ಸ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ಒಂದು ನಂಬರ್ ಮೇಲೆ ಹೇಗೆ ತಗೋತೀವಿ ಅನ್ನೋದ ಥರ ಅದಕ್ಕೆ ನೇಮ್ ತಗೊಂಡು ಹೇಗೆ ನಾವು ಟ್ರೂ ಆರ್ ಫಾಲ್ಸ್ ಅನ್ನೋ ನೋಡ್ತೀವಿ ನೋಡಿದ್ವಿ. ನಂಬರ್ ಆಫ್ ಲಾಜಿಕಲ್ ಫಂಕ್ಷನ್ ಇದ್ದಾಗ ಸೆಲ್ಸ್ ಇದ್ದಾಗ ನಮ್ಗೆ ಹೇಗೆ ಟ್ರೂ ಆರ್ ಫಾಲ್ಸ್ ಅನ್ನೋ ನೋಡ್ತೀವಿ ಅಂತ ನೋಡಿದ್ವಿ. ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಮೋರ್ ಸ್ಟ್ರಿಂಗ್ ಫಂಕ್ಷನ್ ಏನಾದರೂ ಮೂಲಕ ಹೀಗೆ ಇಫ್ ಜೊತೆಗೆ ಆ್ಯಂಡ್ ಇಫ್ ಜೊತೆಗೆ ಆರ್ ಯೂಸ್ ಮಾಡಿದ್ವಿ, ಅದೇ ಥರ ಇನ್ನು ಬೇರೆ ಬೇರೆ ಇಫ್ ಎರರ್ ಆ ಥರ ಫಂಕ್ಷನ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ವರ್ಕ್ ಮಾಡಬೇಕು ಅನ್ನೋದು ಕೂಡ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋಗಳನ್ನ ನೋಡಿ ಕಂಪ್ಲೀಟ್ ಡ್ಯೂರೇಷನ್ಸ್ ಹಾಗೂ ಕೆಲವೊಂದು ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು.